नमस्कार फ्रेंड्स, नानु शिवराज पाटील निम्मेल्ल निम्मदेयाद कन्नड यूट्यूब चानल टुडेस इन्वेस्टमेंट गे स्वागत। फ्रेंड्स, नम्म ई चानल नल्लि नावु निरंतरवागि इन्वेस्टमेंट हागू इन्वेस्टमेंट गे संबंधपट्ट वीडियोगळन्नु अपलोड माड्ता इर्तीनि हागू डैलि निफ्टि हागू बैंक निफ्टि नन्न अनालिसिस न वीडियो मुखांतर नानु तगोंडु बर्ता इर्तीनि। फ्रेंड्स, इवत्तिन ई वीडियोदल्लि नानु मंथ्लि एक्सपैरी दिन 29 सेप्टेंबर गुरुवार निफ्टि हागू बैंक निफ्टि ओंदु ओळ्ळे ग्याप अप् कंडु डे हैयिंद करेक्षन् आद्वु। ಆ ಗ್ಯಾಪ್ಗೆ ಕಾರಣ ಏನು ಹಾಗೂ ಈ ಕರೆಕ್ಷನ್ ಬರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಈ ವಾರದ ಹಾಗೂ ಈ ತಿಂಗಳ ಕೊನೆಯ ಟ್ರೇಡಿಂಗ್ ಸೆಷನ್ 30th ಸೆಪ್ಟೆಂಬರ್ ಶುಕ್ರವಾರದ ದಿನ ಆರ್ ಬಿ ಐ ಪಾಲಿಸಿ ಬರೋದಿದೆ. ಸೊ ಈ ಆರ್ ಬಿ ಐ ಪಾಲಿಸಿ ಬಂದ್ಮೇಲೆ ಈ ಲಾಸ್ಟ್ 10 ಡೇಸ್ ಇಂದ ಏನು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಬಂದ ಕರೆಕ್ಷನ್ ಕಂಟಿನ್ಯೂ ಆಗುತ್ತಾ, ಆರ್ ಬಿ ಐ ಪಾಲಿಸಿ ಬಂದ್ಮೇಲೆ ಯಾವ ರೀತಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ಕೊಡ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಚಾನಲ್ಗೆ ಹೊಸದಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ ಹಾಗೂ ವಿಡಿಯೋನ ಕೊನೆಯವರೆಗೆ ನೋಡಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೂ ನಿಮ್ಮ ಫ್ರೆಂಡ್ಸು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋನ ಶೇರ್ ಮಾಡಿ. ಮಂತ್ಲಿ ಎಕ್ಸ್ಪೈರಿ ದಿನ 29 ಸೆಪ್ಟೆಂಬರ್ ಗುರುವಾರ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಗ್ಯಾಪ್ ಅಪ್ ಓಪನಿಂಗ್ ಆಗಕ್ಕೆ ಕಾರಣ ಏನಂತ ತಿಳ್ಕೊಳ್ಳೋಣ. ಅದಕ್ಕಾಗಿ ನಾವು ಮುಂಚೆ ಯುಎಸ್ ನ ಡೌ ಜೋನ್ಸ್ ಫ್ಯೂಚರ್ಸ್ ಹೋಗೋಣ. ಫ್ರೆಂಡ್ಸ್, ಯುಎಸ್ ನ ಡೌ ಜೋನ್ಸ್ ತನ್ನ 15th ಆಗಸ್ಟ್ ಹೈಯಿಂದ ಆಲ್ಮೋಸ್ಟ್ 15% ಕರೆಕ್ಷನ್ ಆಗಿ ನಿನ್ನೆ ದಿನ 29,000 ಹತ್ರ ಓವರ್ ಸೋಲ್ಡ್ ಝೋನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆ ಸಮಯದಲ್ಲಿ ಯುಕೆ ಗೌರ್ಮೆಂಟ್ ಇಂದ ಬಂದ ನ್ಯೂಸ್ ಟೋಟಲ್ ವರ್ಲ್ಡ್ ಮಾರ್ಕೆಟ್ ಅಲ್ಲದೇನೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ತನ್ನ ಬಾಟಮ್ ಇಂದ ಆಲ್ಮೋಸ್ಟ್ 1,000 ಪಾಯಿಂಟ್ಸ್ ರಿಕವರಿ ಆಗಿ ಡೇ ಹೈಯಲ್ಲಿ ಕ್ಲೋಸ್ ಆಯ್ತು. ಫ್ರೆಂಡ್ಸ್, ಸೊ ಯುಕೆ ಗೌರ್ಮೆಂಟ್ ಇಂದ ಬಂದ ನ್ಯೂಸ್ ಅಂತಂದ್ರೆ, ಯುಕೆ ಗೌರ್ಮೆಂಟ್ ತನ್ನ ದೇಶದ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋ ಸಲುವಾಗಿ, ಲಿಕ್ವಿಡಿಟಿನ ಇನ್ಕ್ರೀಸ್ ಮಾಡೋ ಸಲುವಾಗಿ ಬಾಂಡ್ಸ್ ನೆಲ್ಲ ಪರ್ಚೇಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತು. ಫ್ರೆಂಡ್ಸ್, ಈ ಅನೌನ್ಸ್ಮೆಂಟ್ ಇಂದ ಲಿಕ್ವಿಡಿಟಿ ಇನ್ಕ್ರೀಸ್ ಆಗುತ್ತೆ ಅಂತ, ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಬರಬಹುದು ಅಂತ ಯುಕೆ ಮಾರ್ಕೆಟ್ ಜೊತೆಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ಒಂದು ಒಳ್ಳೆ ರಿಕವರಿ ಕಾಣ್ತು. ಫ್ರೆಂಡ್ಸ್, ಈ ರಿಕವರಿ ಕಾರಣದಿಂದಾಗಿ ಎಸ್ ಜಿ ಎಕ್ಸ್ ನಿಫ್ಟಿ ಅಂದ್ರೆ ಸಿಂಗಾಪುರ್ ನಿಫ್ಟಿ ಕೂಡ ತನ್ನ ಬಾಟಮ್ ಇಂದ 200+ ಪಾಯಿಂಟ್ ರಿಕವರಿ ಆಗಿ ಅಬೋವ್ 17,000 ಟ್ರೇಡ್ ಆಗ್ತಾ ಇತ್ತು. ಸೊ ಆ ಕಾರಣದಿಂದಾಗಿನೇ ನಮ್ಮ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಒಂದು ಒಳ್ಳೆ ಓಪನಿಂಗ್ ಗ್ಯಾಪ್ ಅಪ್ ಸಿಕ್ತು. ಫ್ರೆಂಡ್ಸ್, ಆದ್ರೆ 29 ಸೆಪ್ಟೆಂಬರ್ ಇವತ್ತು ಮಾರ್ನಿಂಗ್ ಇಂದ ಬಂದಿರೋ ನ್ಯೂಸ್ ಜಸ್ಟ್ ಟೆಂಪರರಿ ಪಾಸಿಟಿವ್ ನ್ಯೂಸ್, ಇದರಿಂದ ಅಷ್ಟೇನೋ ಇನ್ಫ್ಲೇಷನ್ ಗೆ ಎಫೆಕ್ಟಿವ್ ಆಗಿರಲ್ಲ ಅಂತಂದು ಅಗೇನ್ ಡೇ ಹೈಯಿಂದ ನಮ್ಮ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅಲ್ಲದೇನೆ ಗ್ಲೋಬಲ್ ಅದರ್ ಇಂಡಸ್ಟ್ರೀಸ್ ಕೂಡ ಡೇ ಹೈಯಿಂದ ತನ್ನ ಎಲ್ಲ ಗೇನ್ಸ್ ನ ಕಳ್ಕೊಂಡು ಡೇ ಲೋ ನಲ್ಲಿ ಬಂದು ಕ್ಲೋಸ್ ಆಯ್ತು. ಫ್ರೆಂಡ್ಸ್, ಸೊ ಹಾಗೂ ಇವತ್ತಿನ ದಿನ ಡೌ ಜೋನ್ಸ್ ಫ್ಯೂಚರ್ಸ್ ಅಗೇನ್ ಡೇ ಹೈಯಿಂದ 183 ಪಾಯಿಂಟ್ಸ್ ಕರೆಕ್ಷನ್ ಕಂಡು ಈಗ 29,551 ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ನೀವು ಗುರುವಾರ ದಿನ ಟ್ರೇಡ್ ಮಾಡಬೇಕಾದ್ರೆ ಯುಎಸ್ ನ ಡೌ ಜೋನ್ಸ್ ಫ್ಯೂಚರ್ಸ್ 29,750 ಮೇಲೆ ಸಸ್ಟೈನ್ ಆದ್ರೆ ಮಾತ್ರ ನಮ್ಮ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಒಂದು ಅಪ್ಪರ್ ಮೂವ್ ಬರುತ್ತೆ, ಇಲ್ಲ ಅಂತಂದ್ರೆ ಅಲ್ಲಿಂದ ಕರೆಕ್ಷನ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಸೊ ಅದನ್ನ ನೀವಿಲ್ಲಿ ಗಮನಿಸಬಹುದು. ಯುಎಸ್ ಡೌ ಫ್ಯೂಚರ್ಸ್ 29,750 ಹತ್ರ ಬಂದ್ರೆ ಕೂಡ 29,750 ಮೇಲೆ ಸಸ್ಟೈನ್ ಆಗ್ದೇನೆ ಕೆಳಗಡೆ ಬಂತೆ. ಫ್ರೆಂಡ್ಸ್, ಅದರ ಕಾರಣದಿಂದಾಗಿ ನಮ್ಮ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಕರೆಕ್ಷನ್ ಬಂತು. ಸೊ ನಾಳೆ ದಿನ ಹಾಗೂ ಕಮಿಂಗ್ ಡೇಸ್ ಅಲ್ಲಿ ಕೂಡ 29,750 ಮೇಲೆ ಹೋದ್ರೆ ಮಾತ್ರ ಅಟ್ಲೀಸ್ಟ್ ನಾವು ಬಿಯರಿಶ್ ಇಂದ ನ್ಯೂಟ್ರಲ್ ಅಲ್ಲಿ ಬರ್ತೀವಿ. ಸೊ ಅಲ್ಲಿಂದ ನೀವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ಸ್ ನ ತಗೊಳಕ್ಕೆ ಯೋಚನೆ ಮಾಡಬಹುದು. ಹಾಗೂ ಡೌ ಜೋನ್ಸ್ ನಿನ್ನೆಯಲ್ಲೂ 28,880 ಕೆಳಗಡೆ ಹೋದ್ರೆ ಅಗೇನ್ ಯುಎಸ್ ಮಾರ್ಕೆಟ್ ವೀಕ್ ಆಗುತ್ತೆ, ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ವೀಕ್ ಆಗಿ ಇನ್ನೂ ಕರೆಕ್ಷನ್ ಅಲ್ಲಿ ಹೋಗ್ಬೋದು. ಫ್ರೆಂಡ್ಸ್, ಸೊ ಇದು ಡೌ ಜೋನ್ಸ್ ಡೀಟೇಲ್ಸ್ ಆಯ್ತು. ಈಗ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಚಾರ್ಟ್ ಗೆ ಹೋಗಕ್ಕಿಂತ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಏನ್ ಡೈಲಿ ಚೆಕ್ ಮಾಡ್ತೀವಿ ಅದನ್ನ ಚೆಕ್ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಇಂಡಿಯಾ ವೀಕ್ಸ್. ಫ್ರೆಂಡ್ಸ್, ಈಗ ಇಂಡಿಯಾ ವೀಕ್ಸ್ ನಿನ್ನೆ ದಿನದ ಹೈಯಿಂದ ಕೆಳಗಡೆ ಬಂದು ಟ್ರೇಡ್ ಆಗ್ತಾ ಇದೆ. ಸೊ ನನ್ನ ಪ್ರಕಾರ ಅಟ್ಲೀಸ್ಟ್ 20 ಕೆಳಗಡೆ ಹೋಗ್ಬೇಕಾಗುತ್ತೆ ಇಂಡಿಯಾ ವೀಕ್ಸ್. ಸೊ ಅವಾಗ ಮಾತ್ರ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಅಪ್ಪರ್ ಮೂವ್ ಬರ್ಬೋದು ಅಂತ. ಈಗ ನಾವು ಬ್ರೆಂಟ್ ಕ್ರೂಡ್ ನೋಡೋಣ. ಬ್ರೆಂಟ್ ಆಯಿಲ್ ಈಗ 88.27 ಹತ್ರ ಟ್ರೇಡ್ ಆಗ್ತಾ ಇದೆ. ನಿನ್ನೆ ದಿನ ಇದು 84-85 ಹತ್ರ ಇತ್ತು. ಫ್ರೆಂಡ್ಸ್, ಬಿಲೋ $90 ಪರ್ ಬ್ಯಾರಲ್ ಟ್ರೇಡ್ ಆಗೋವರೆಗೂ ನಮ್ಮ ಈಕ್ವಿಟಿ ಮಾರ್ಕೆಟ್ ಗೆ ಅಷ್ಟೇ ನೆಗೆಟಿವ್ ಇರಲ್ಲ. ಅಬೋವ್ 90 ಹೋದ್ರೆ ಕೂಡ ಯಾವ ಬೇಸಿಸ್ ಮೇಲೆ ಅದು ಅಬೋವ್ 90 ಹೋಗಿದೆ ಅದರಿಂದ ರಿಯಲಿ ಈಕ್ವಿಟಿ ಮಾರ್ಕೆಟ್ ಗೆ ಎಫೆಕ್ಟ್ ಆಗುತ್ತಾ ಅಂತ ನಾವು ಅನಲೈಸ್ ಮಾಡೋಣ. ಫ್ರೆಂಡ್ಸ್, ಈಗ ನಾವು ಯುಎಸ್ ಡಾಲರ್ ಇಂಡೆಕ್ಸ್ ಗೆ ಹೋಗೋಣ.
ನಿನ್ನೆ ದಿನ 114.5 ಹತ್ರ ಟ್ರೇಡ್ ಆಗ್ತಾ ಇರೋ ಯುಎಸ್ ಡಾಲರ್ ಇಂಡೆಕ್ಸ್ ನಿನ್ನೆ ಯುಕೆ ನ್ಯೂಸ್ ಬಂದ್ಮೇಲೆ 112.5 ವರೆಗೆ ಹೋಗಿತ್ತು ಫ್ರೆಂಡ್ಸ್, ಅಗೇನ್ ಈಗ 112.93 ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ ಯುಎಸ್ ಡಾಲರ್ ಇಂಡೆಕ್ಸ್ 112 ಹತ್ತತ್ರ ಅದಕ್ಕಿಂತ ಕೆಳಗಡೆ ಟ್ರೇಡ್ ಆದ್ರೆ ನಮ್ಗೆ ಅಗೇನ್ ಇಕ್ವಿಟಿ ಮಾರ್ಕೆಟ್ ಗೆ ಪಾಸಿಟಿವ್ ಆಗಿರುತ್ತೆ. ಇಲ್ಲಿ ನೀವು ಗಮನಿಸಿದಂಗೆ 114 ಅದಕ್ಕಿಂತ ಮೇಲೆ ಹೋದ್ರೆ ಟೋಟಲ್ ಇಕ್ವಿಟಿ ಮಾರ್ಕೆಟ್ ಗೆ ನೆಗೆಟಿವ್ ಆಗಿರುತ್ತೆ. ಸೊ ಇದ್ರ ಮೇಲೆ ನಾವು ರೆಗ್ಯುಲರ್ ಆಗಿ ಗಮನ ಕೊಡ್ತಾನೆ ಇರ್ಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ನಮ್ಮ ಕೊನೆಯ ಪ್ಯಾರಾಮೀಟರ್ ಅಂತಂದ್ರೆ ಆಪ್ಷನ್ ಚೈನ್. ಈಗ ನಾನು ನಿಫ್ಟಿ 6th ಅಕ್ಟೋಬರ್ ಅಂದ್ರೆ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಈಗ ಕಾಣಿಸ್ತಾ ಇರೋದು 5,84,000 ಪುಟ್ ಸೈಡ್ ಅಲ್ಲಿ, ಹಾಗೂ ಕಾಲ್ ಸೈಡ್ ಅಲ್ಲಿ 7,51,000. ಇಲ್ಲಿ ಕಾಲ್ ರೇಟರ್ಸ್ ಓಪನ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇದೆ. ಈಗ ನಾವು ಅರ್ಧ ಮನಿ ಬಂದು ನೋಡಿದ್ರೆ ಅದು ಬರ್ತಿರೋದು 16,800 ಹತ್ರ, ಕಾಲ್ ಸೈಡ್ ಅಲ್ಲಿ ಓನ್ಲಿ 25,000 ಇದೆ, ಹಾಗೂ ಪುಟ್ ಸೈಡ್ ಅಲ್ಲಿ 33,000. ಸೊ ಇಲ್ಲಿ ನಾವು ನೋಡ್ತಾ ಇದ್ರೆ ಓಪನ್ ಇಂಟ್ರೆಸ್ಟ್ ಅಷ್ಟೇನು ಬಿಲ್ಟ್ ಆಗಿಲ್ಲ. ಏತಕ್ಕಂದ್ರೆ ಮಂತ್ಲಿ ಎಕ್ಸ್ಪೈರಿ ಆದ್ಮೇಲೆ ಅಟ್ ಲೀಸ್ಟ್ 1 or 2 ಡೇಸ್ ಬೇಕಾಗುತ್ತೆ ಸರಿಯಾದ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗೋದಕ್ಕೆ. ಅರ್ಧ ಮನಿ ಹತ್ರ ಇನ್ನೂ ಡೇಟಾ ಸರಿಯಾಗಿ ಬಿಲ್ಟ್ ಆಗಿಲ್ಲ, ಆದ್ರೆ 17,000 ಹತ್ರ 77,000 ಓಪನ್ ಇಂಟ್ರೆಸ್ಟ್ ಇದೆ. ಇದು ಒಂದು ಮೇನ್ ರೆಸಿಸ್ಟೆನ್ಸ್ ಆಗಿ ಬರುತ್ತೆ ಶುಕ್ರವಾರ ದಿನ. ಹಾಗೂ ಕೆಳಗಡೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಎಲ್ಲಿ ಕಂಡು ಬರ್ತಾ ಇಲ್ಲ. ಸೊ 17,000 ಒಂದು ಮೇಕಪ್ ಬ್ರೇಕ್ ಲೆವೆಲ್ ಆಗಿರುತ್ತೆ ಶುಕ್ರವಾರ ದಿನ. ಹಾಗೂ ನಮ್ಮ ಇಂಡಿಯನ್ RBI ಪಾಲಿಸಿ ಬಂದ್ಮೇಲೆ 17,000 ಮೇಲೆ ಹೋಗಿ ಸಸ್ಟೈನ್ ಆದ್ರೆ 17,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಬರಬಹುದು ಕಮಿಂಗ್ ಡೇಸ್ ಅಲ್ಲಿ. ಈಗ ನಾವು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಚೆಕ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಟೋಟಲ್ ಚೆಕ್ ಮಾಡ್ತಾ ಇದ್ರೆ ಪುಟ್ ಸೈಡ್ ಅಲ್ಲಿ 3,63,000 ಇದೆ, ಹಾಗೂ ಕಾಲ್ ಸೈಡ್ ಅಲ್ಲಿ 5,99,000. ಇಲ್ಲಿ ಕೂಡ ಕಾಲ್ ರೇಟರ್ಸ್ ಓಪನ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿನೇ ಇದೆ. ಈಗ ಅರ್ಧ ಮನಿ ಬಂದು ನೋಡಿದ್ರೆ ಅದು 37,600 ಹತ್ರ, ಪುಟ್ ಸೈಡ್ ಅಲ್ಲಿ ಓನ್ಲಿ 9,000 ಇದೆ, ಹಾಗೂ ಕಾಲ್ ಸೈಡ್ ಅಲ್ಲಿ ಓನ್ಲಿ 5,000. 37,500 ಹತ್ರ ಚೆಕ್ ಮಾಡಿದ್ರೆ ಪುಟ್ ಸೈಡ್ ಅಲ್ಲಿ 31,000 ಇದೆ, ಹಾಗೂ ಕಾಲ್ ಸೈಡ್ ಅಲ್ಲಿ 15,000. ನಾಳೆಯಿಂದ ನೆಕ್ಸ್ಟ್ ಮಂತ್ ಸೀರೀಸ್ ಸ್ಟಾರ್ಟ್ ಆಗೋದಕ್ಕೆ ಇಲ್ಲಿ ಕೂಡ ಅಷ್ಟೇನೆ ಡೇಟಾ ಬಿಲ್ಟ್ ಆಗಿಲ್ಲ ಫ್ರೆಂಡ್ಸ್. ಆಪ್ಷನ್ ಚೈನ್ ಪ್ರಕಾರ ನಮ್ಗೆ ಯಾವುದೇ ಡೈರೆಕ್ಷನ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಓನ್ಲಿ ಚಾರ್ಟ್ ಗೆ ಹೋಗ್ಬಿಟ್ಟು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಹೇಗೆ ಪೊಸಿಷನ್ ತಗೋಬಹುದು ಅಂತ ಚೆಕ್ ಮಾಡೋಣ. ಸೊ ಈಗ ನಾನು ನಿಫ್ಟಿ 15 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ಸೊ ಇಲ್ಲಿ ನೋಡಿ ನಿಫ್ಟಿ ಇವತ್ತಿನ ದಿನ 29 ಸೆಪ್ಟೆಂಬರ್ ಒಂದು ಒಳ್ಳೆ ಗ್ಯಾಪ್ ಅಪ್ ಆಗಿರೋದು, ಅಲ್ಲಿಂದ ಅಗೇನ್ ಕರೆಕ್ಷನ್ ಕಂಡು ಅರೌಂಡ್ 1 o'clock ತನಕ ಕರೆಕ್ಷನ್ ಕಂಪ್ಲೀಟ್ ಮಾಡಿ ಅಲ್ಲಿಂದ ಫ್ಲಾಟ್ ಆಗಿ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 16,842 ಹತ್ರ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಸೊ ನಾಳೆ RBI ಪಾಲಿಸಿ ಬಂದ್ಮೇಲೆ ನಾನು ನಿನ್ನೆ ಹೇಳಿರೋ ಪ್ರಕಾರ 16,750 ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಬರುತ್ತೆ. ಈ ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ, ಇದು ಹಿಂದಿನ ದಿನದಿಂದ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಕ್ಲಾರಿಫಿಕೇಶನ್ಗೋಸ್ಕರ ಇದನ್ನ ನಾನು ಝೂಮ್ ಮಾಡಿ ತೋರಿಸ್ತೇನೆ. June 3, 2002 ನಲ್ಲಿ ರೆಸಿಸ್ಟೆನ್ಸ್ ಬಂದಿರೋ ಲೆವೆಲ್, ಹಾಗೂ 22nd July ನಲ್ಲಿ ಬಂದಿರೋ ರೆಸಿಸ್ಟೆನ್ಸ್ ನ ಕ್ರಾಸ್ ಆಗಿ ನಿಫ್ಟಿ ಟ್ರೇಡ್ ಆಗ್ತಾ ಇತ್ತು. ಈ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ನಾವು ಫಾಲೋ ಮಾಡಿದ್ರೆ ಇಲ್ಲಿ 16,750 ಹತ್ರ ಬರ್ತಾ ಇದೆ. ಸೊ ಇದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿರುತ್ತೆ ಫ್ರೆಂಡ್ಸ್. ಸೊ ನನ್ನ ಪ್ರಕಾರ 16,750 ಇಂದನೇ ನಿಫ್ಟಿ ರಿಕವರಿ ಆಗ್ಬೇಕು ಅಂತ. ಆದ್ರೆ ಗ್ಲೋಬಲ್ ಮಾರ್ಕೆಟ್ ಇಂದ ನೆಗೆಟಿವ್ ನ್ಯೂಸ್ ಕಂಟಿನ್ಯೂ ಆದ್ರೆ ಈ ಲೆವೆಲ್ಸ್ ನ ಕ್ರಾಸ್ ಆಗಿ ಕೆಳಗಡೆ ಅಟ್ ಲೀಸ್ಟ್ 16,700 ಕೆಳಗಡೆ ಬಂದ್ರೆ ಮಾತ್ರ ನಿಫ್ಟಿನಲ್ಲಿ ಫರ್ದರ್ ಕರೆಕ್ಷನ್ ಬರುತ್ತೆ. ಆ ಫರ್ದರ್ ಕರೆಕ್ಷನ್ 16,500 ವರೆಗೆ ಕೂಡ ಬರ್ಬೋದು ಫ್ರೆಂಡ್ಸ್. ಇದನ್ನ ನಾನು ಝೂಮ್ ನ ಕಡಿಮೆ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿಂದ ನೀವು ನಿಫ್ಟಿನಲ್ಲಿ ಕಾಲ್ ಅಲ್ಲಿ ಪೊಸಿಷನ್ ತಗೋಬೇಕಾದ್ರೆ 16,750 ಹತ್ತತ್ರ ಬರ್ತಿದ್ದಂಗೆ ಕೆಳಗಡೆ 16,700 ನ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಕಾಲ್ ಅಲ್ಲಿ ಪೊಸಿಷನ್ ತಗೋಬಹುದು. ಇಲ್ಲಿಂದ ನಿಮ್ಮ ಫಸ್ಟ್ ಟಾರ್ಗೆಟ್ ಇವತ್ತಿನ ಕ್ಲೋಸಿಂಗ್ 16,830 ಬರ್ತಾ ಇರುತ್ತೆ. ಅಲ್ಲಿಂದ ಕಂಟಿನ್ಯೂಸ್ ಆದ್ರೆ 17,000 ವರೆಗೆ ನೀವು ಕಾಲಲ್ಲಿ ಪೊಸಿಷನ್ ತಗೋಬಹುದು ಫ್ರೆಂಡ್ಸ್. RBI ಪಾಲಿಸಿ ಬಂದ್ಮೇಲೆ ಮಾರ್ಕೆಟ್ ಅಲ್ಲಿ ಏನಾದ್ರೂ ಒಳ್ಳೆ ಮೂವ್ಮೆಂಟ್ ಕಂಡ್ರೆ 17,180 ಇಲ್ಲಿ ವರೆಗೂ ಕೂಡ ಬರ್ಬೋದು. ಹಾಗೂ ಶುಕ್ರವಾರ ಇಲ್ಲ ಸೋಮವಾರ ದಿನ 17,300 ವರೆಗೆ ನಾವು ನಿಫ್ಟಿನಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಒಂದು ನಾನು ಸ್ಮಾಲ್ ಟ್ರೆಂಡ್ ಲೈನ್ ಹಾಕ್ತೇನೆ. ಹೀಗೆ ರೆಸಿಸ್ಟೆನ್ಸ್ ಹಾಗೂ ಸಪೋರ್ಟ್ ಬರ್ತಾ ಇರೋ ಪೀನಟ್ ಫ್ಲಾಗ್ ಚಾರ್ಟ್ ಫ್ರೆಂಡ್ಸ್. ಸೊ ಇದರಲ್ಲಿ ಯಾವಾಗ ನಿಫ್ಟಿ 16,900 ಮೇಲೆ ಹೋದ್ಮೇಲೆ ನೀವು ಕಾಲಲ್ಲಿ ಪೊಸಿಷನ್ ತಗೊಂಡು ಫಸ್ಟ್ ಟಾರ್ಗೆಟ್ 17,000 ಹಾಗೂ ಸೆಕೆಂಡ್ ಟಾರ್ಗೆಟ್ 17,200 ಅಂತಾನೆ ತಗೋಬಹುದು. ಹಾಗೂ ಪಾಸಿಟಿವ್ ನ್ಯೂಸ್ ಕಂಟಿನ್ಯೂ ಆದ್ರೆ 17,300 ಈ ಗ್ಯಾಪ್ ನ ಫಿಲ್ ಆಗಿ 17,300 ವರೆಗೆ ಕೂಡ ಬರ್ಬೋದು. ಇದನ್ನ ನಿಫ್ಟಿ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾನು
ಸಿಮಿಲರ್ ಟ್ರೆಂಡ್ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಸೊ ಬ್ಯಾಂಕ್ ನಿಫ್ಟಿ ಕೂಡ ಇವತ್ತಿನ ದಿನ ಡೇ ಹೈಯಿಂದ ಕರೆಕ್ಷನ್ ಆಗಿ ಬಂದಿತ್ತು, ಹಾಗೂ 37,500 ಹತ್ರ ಸಪೋರ್ಟ್ ತಗೊಂಡು 37,695 ಹತ್ರ ಕ್ಲೋಸ್ ಆಗಿದೆ. ಸೊ ಈಗ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ಕಾಲ್ ಪೊಸಿಷನ್ಸ್ ತಗೋಬೇಕು ಅಂತಂದ್ರೆ RBI ಪಾಲಿಸಿ ಬಂದ ಮೇಲೆ ಏನಾದರೂ 38,000 ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಡೇ ಎಂಡ್ ವರೆಗೂ 39,000 ನ ಕಾಣೋ ಚಾನ್ಸಸ್ ಜಾಸ್ತಿನೇ ಇದಾವೆ. ಹಾಗೂ ಮೂವ್ಮೆಂಟ್ ಕಂಟಿನ್ಯೂ ಆಗಿ ಈ ಗ್ಯಾಪ್ ನ ಫಿಲ್ ಆಗಿ 39,400 ವರೆಗೆ ಕೂಡ ಶುಕ್ರವಾರದ ಕೊನೆ ಸೋಮವಾರದ ಸ್ಟಾರ್ಟಿಂಗ್ ಆಫ್ ದ ಡೇ ವರೆಗೂ ಬರ್ಬೋದು. ಆದ್ರೆ RBI ಪಾಲಿಸಿ ಯಾವ ರೀತಿ ಬರುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ. ಅದೇ ನೀವು ಫುಡ್ ಸೈಡ್ ಅಲ್ಲಿ ಟ್ರೇಡ್ ಮಾಡ್ಬೇಕಂದ್ರೆ ಡೌ ಜೋನ್ಸ್ ಹಾಗೂ RBI ಪಾಲಿಸಿ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ಬಂದ್ರೆ 37,500 ಕೆಳಗಡೆ ಹೋದ್ರೆ ಮಾತ್ರ ನೀವು ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ ತಗೊಳ್ಳಿ. ಕೆಳಗಡೆ 37,200 ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ 37,000 ಬರುತ್ತೆ. ಸೊ ಹೀಗೆ ನೀವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ RBI ಪಾಲಿಸಿ ಬಂದ ಮೇಲೆ ನೀವು ನಿಮ್ಮ ಪೊಸಿಷನ್ಸ್ ನ ಸರಿಯಾದ ಲೆವೆಲ್ ಗೆ ತಗೊಂಡು ನಿಮ್ಮ ಟಾರ್ಗೆಟ್ ಬರೋವರೆಗೂ ಲಾಸ್ ನ ಟ್ರೈಲ್ ಮಾಡಿ ಹೈಯೆಸ್ಟ್ ಪ್ರಾಫಿಟ್ ನ ಪಡಿಬಹುದು ಫ್ರೆಂಡ್ಸ್. ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಮೆಂಬರ್ ಆಗಿದ್ರೆ ಅದರಲ್ಲಿ ಕೂಡ ನಾವು RBI ಪಾಲಿಸಿ ನ್ಯೂಸ್ ಬಂದ ಮೇಲೆ ಅದರ ಅಪ್ಡೇಟ್ ಕೊಡ್ತೀವಿ. ಹಾಗೂ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಲ್ಲದೇನೆ ಇಂಟರ್ಡೇ ಸ್ಟಾಕ್ ಹಾಗೂ ಸ್ಟಾಕ್ ಆಪ್ಷನ್ ಗಳ ಮಾಹಿತಿ ಕೂಡ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಜಾಯಿನಿಂಗ್ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಚಾನಲ್ಗೆ ಜಾಯಿನ್ ಆಗ್ಬೋದು ಫ್ರೆಂಡ್ಸ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.